साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे कळेद संचिकेयिंद ई भूमिगे संबंधपट्टंत हगरणगळु भूमिगे संबंधपट्टंत मोस वंचने इदर बग्गे ओंदु ಎಪಿಸೋಡ್ನ ಮಾಡಬೇಕು ಅಂತ ಹೇಳಿ ಬಹಳ ಜನ ನಾವು ನೊಂದಿದ್ದೀವಿ. ಸೈಟ್ ತೊಗೊಂಡು ಮೋಸ ಹೋದ್ವಿ, ಮನೆ ತೊಗೊಂಡು ಮೋಸ ಹೋದ್ವಿ, ಜಮೀನು ತೊಗೊಂಡು ಮೋಸ ಹೋದ್ವಿ ಅಂತ ಹೇಳಿ ಪತ್ರಗಳು ಬರೆದಿದ್ರು. ಅದಕ್ಕೆ ನಾನು ವರಹ ಪುರಾಣದ ಆಧಾರದ ಮೇಲೆ, ವರಹ ಸಂಹಿತೆ ಅಂತ ಆಧಾರದ ಮೇಲೆ ನಾನು ಈ ಒಂದು ಎಪಿಸೋಡ್ಸ್ನ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ, ಮೊನ್ನೆ ನಾನು ಆದಿವರಹ ಸ್ವಾಮಿ ಮಾಡಿದೆ. ಯಾತಿಕ ಆದಿವರಹ ಸ್ವಾಮಿಯನ್ನು ನಾವು ಆರಾಧನೆ ಮಾಡಬೇಕು, ಭೂ ವರಹ ಸ್ವಾಮಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು ಅನ್ನೋ ವಿಚಾರನ ನಾನು ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಇವತ್ತು ಭೂಮಿಗೆ ಸಂಬಂಧಪಟ್ಟಂಥದ್ದು ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಲಿಯುಗದಲ್ಲಿ ಮನುಷ್ಯ ಅನ್ನೋ ಒಂದು ಜಾತಿ, ಒಂದು ವರ್ಗ ಜನ್ಮ ತಗೊಂಡ್ಬಿಡ್ತೀವಿ. ಆ ಮನುಷ್ಯ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಬೆಳೀತಾ ಬೆಳೀತಾ ಅತಿಯಾದ ಆಸೆ, ದುರಹಂಕಾರ, ಹೊಟ್ಟೆ ಕಿಚ್ಚನ್ನ ಹೆಚ್ಚೆಚ್ಚಿಗೆ ಬೆಳೆಸ್ತೀವಿ ಆಸ್ತಿಗಿಂತ ಹೆಚ್ಚಾಗಿ. ಕಲಿಯುಗದಲ್ಲಿ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಕಿತ್ತಾಕ್ಬಿಟ್ಟಿದ್ದಾನೆ, ನೆಮ್ಮದಿ ಇಲ್ಲ. ನೆಮ್ಮದಿ ಇದೆ, ಕಾರ್ ಇದೆ, ಮನೆ ಇದೆ, ಗಂಡ ಹೆಂಡತಿ ಮಕ್ಕಳೇ, ಆದರೆ ಆರೋಗ್ಯ ಇಲ್ಲ. ಆರೋಗ್ಯವೇ ಮಹಾ ಐಶ್ವರ್ಯ, ನೆಮ್ಮದಿ ಅದಕ್ಕಿಂತ ದೊಡ್ಡ ಐಶ್ವರ್ಯ. ನೆಮ್ಮದಿ ಆರೋಗ್ಯನ ಬಿಟ್ಟು ಬಾಕಿದೆಲ್ಲ ಗಳಿಸ್ತಾ ಇದೀವಿ ನಾವು ನೋಡಿ ಕಲಿಯುಗದಲ್ಲಿ. ಈ ಕಲಿಯುಗದ ಪ್ರಥಮ ಪಾದದಲ್ಲಿ ಕಾರ್ ಬೇಕು, ಸೈಟ್ ಬೇಕು, ಮನೆ ಬೇಕು, ಎಕರೆಗಟ್ಟಲೆ ಜಮೀನು ತೋಟ ಹೊಲ ಎಲ್ಲ ಮಾಡಬೇಕು, ಕೋಟಿ ಕೋಟಿಗಟ್ಟಲೆ ನಾವು ದುಡ್ಡು ಸಂಪಾದನೆ ಮಾಡಿ ಇಡಬೇಕು. ನಾನು ಅನುಭವಿಸ್ತೋದ್ರೂ ನನ್ನ ಮಕ್ಕಳು ಮೊಮ್ಮಕ್ಕಳಿಗಾರು ಇಟ್ಟು ಹೋಗಬೇಕು ಅಂತ. ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನು ಕಾಪಾಡ್ತಾರಾ ನಾನು ಸಂಪಾದನೆ ಮಾಡಿಟ್ಟಿದ್ದು ಅನ್ನೋ ಅರಿವಿಲ್ಲ ನಮಗೆ. ಯಾರು ಗೊತ್ತು, ಯಾವುದೋ ಒಂದು ದರಿದ್ರ ಹುಡುಗ ಹುಟ್ಟುಬಿಟ್ಟ ಮನೆಯಲ್ಲಿ ಗೋತ್ರದಲ್ಲಿ, ಯಾವುದೋ ಒಂದು ದರಿದ್ರ ನಕ್ಷತ್ರ ಜಾತಿ ಒಂದು ಮಗಳೋ ಮಗನೋ ಹುಟ್ಟುಬಿಡ್ತಾರೆ. ಆ ಹುಟ್ಟಿದ ಮೇಲೆ ಅಪ್ಪ ಸಂಪಾದಿಸಿದೆಲ್ಲ ಕಳ್ಕೊಂಬಿಡ್ತಾನೆ, ಅಥವಾ ನಾವು ಮಾಡಿಟ್ಟಿದ್ದನ್ನೆಲ್ಲ ಮಕ್ಕಳು ಕಳೆದು ಬಿಡ್ತಾರೆ. ನಾವು ಮಾಡಿಟ್ಟು ಮಕ್ಕಳು ಕಳ್ಕೊಳ್ಳೋದಾಗಿದ್ದರೆ, ಮಕ್ಕಳು ಹುಟ್ಟಿದ ಮೇಲೆ ನಾವು ಗಳಿಸಿದ್ದೆಲ್ಲ ಕಳ್ಕೊಳ್ಳೋದಾಗಿದ್ದರೆ ಯಾಕಷ್ಟು ರಿಸ್ಕ್ ತೊಗೊಂಡು ನಾವು ಆಸ್ತಿ ಮಾಡಬೇಕು? ಇರೋ ದಿವಸ ಕೋಟಿಗಟ್ಟಲೆ ಪುಣ್ಯ ಗಳಿಸುವಂಥ ಒಳ್ಳೆಯ ಸೇವೆಯನ್ನು ಜಗತ್ತಿಗೆ ಸಮಾಜಕ್ಕೆ ಮಾಡುವಂಥ ಸಂಕಲ್ಪವನ್ನು ಮಾಡಬೇಕು. ಯಾಕೆಂದರೆ ಈ ಭೂಮಿ ಅನ್ನೋ ಗ್ರಹ ಕುಜನ ಅಧೀನದಲ್ಲಿದೆ. ಭೂಮಿ ಅಂದರೆ ಮಂಗಳ ಗ್ರಹನ ಅಧೀನ, ಭೂಮಿ ಮಂಗಳ ಗ್ರಹದ ಕಂಟ್ರೋಲಲ್ಲಿದೆ. ಆ ಭೂಮಿಗೆ ಕಲಾಶಕ್ತಿಯನ್ನು ಕೊಡುವುದು, ಆ ಭೂಮಿಗೆ ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನು ಕೊಡುವಂಥದ್ದು ಭೂದೇವಿ. ಆದ್ದರಿಂದ ಭೂದೇವಿ ಶುಕ್ರಗ್ರಹ, ಕುಜ ಮಂಗಳ ಗ್ರಹ. ಈ ನರಸಿಂಹರು ಕುಜನ ಬಾಸ್ ಅಂತ ಹೇಳ್ತಾರೆ, ಲಕ್ಷ್ಮೀ ನರಸಿಂಹ. ಈ ದಶಾವತಾರದಲ್ಲಿ ಲಕ್ಷ್ಮೀ ನರಸಿಂಹ ಪ್ರಧಾನ ದೇವತೆ ಮಂಗಳ ಗ್ರಹಕ್ಕೆ ಅಂತ ಹೇಳ್ತಾರೆ. ಈ ಬ್ರಹ್ಮವೈವಸ್ವತ ಪುರಾಣದಲ್ಲಿ ದಶಾವತಾರ ಬಗ್ಗೆ ಮಾತಾಡುವಾಗ ಈ ಭೂಮಿ ಅನ್ನೋ ಗ್ರಹ ಕುಜನ ಆದಿತ್ಯದಲ್ಲಿದೆ, ಅಂದರೆ ಭೂಮಿಗೆ ಓನರು ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಬಾಸ್ ಯಾರು? ದಶಾವತಾರದ ಒಂದು ಅವತಾರ ನರಸಿಂಹ ಅವತಾರ. ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗೋಕ್ಕೆ ರಾಹು ಕಂಟ್ರೋಲ್ ತಗೋತಾರಂತೆ. ಅದರಿಂದ ರಾಹು ವರಹಸ್ವಾಮಿಯ ಅಂದರೆ ರಾಹುಗ್ರಹ ಪೂಜೆ ಮಾಡೋದು ಯಾವುದು? ವರಹಸ್ವಾಮಿನಂತೆ. ಮಂಗಳ ಲಕ್ಷ್ಮೀ ನರಸಿಂಹರನ್ನು ಪೂಜೆ ಮಾಡಿದ್ರೆ ರಾಹು ವರಹಸ್ವಾಮಿನ ಪೂಜೆ ಮಾಡ್ತದೆ. ಅದೇ ದಶಾವತಾರದಲ್ಲಿ ರಾಹುಗೆ ಅಧಿಪತಿ ವರಹಸ್ವಾಮಿ ಅಂತ. ಈ ಭೂಮಿಗೆ ಮಂಗಳ, ಭೂದೇವಿ, ವರಹಸ್ವಾಮಿ ಈ ಮೂರರ ಅನುಗ್ರಹ ಇದ್ದಾಗ ಮಾತ್ರ ನಾವು ಎಷ್ಟೇ ಸಂಪಾದನೆ ಮಾಡಿಟ್ಟರು ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅನುಭವಿಸ್ಕೊಂಡು, ನಾನು 1 ಎಕರೆ ಜಮೀನು ತೆಗೆದೆ, ನನ್ನ ಮಗ 5 ಎಕರೆ ಜಮೀನು ತೊಗೊಂಬಿಟ್ಟ, ನನ್ನ ಮೊಮ್ಮಗ 50 ಎಕರೆ ಜಮೀನು ತೊಗೊಂಡ, ಅಲ್ಲಿ ರಾಹು, ಭೂದೇವಿ ಮತ್ತು ಕುಜ ಮೂರು ಅನುಗ್ರಹ ಇದ್ದರೆ ಮಾತ್ರ ಆ ಯೋಗ ನನ್ನ ವಂಶದಲ್ಲಿ ನಡ್ಕೊಂಡು ಹೋಗುತ್ತೆ. ಮಂಗಳ ಗ್ರಹ, ರಾಹುಗ್ರಹ, ಇದ್ರ ಜೊತೆಗೆ ಶುಕ್ರ, ಭೂದೇವಿ, ಆ ಭೂಮಿಗೆ ಅಧಿಪತಿಯಾದಂಥ ದೇವಿ, ಸ್ತ್ರೀದೇವಿ ಭೂದೇವಿ. ಆ ರಾಹುಗೆ ಅಥವಾ ಮಂಗಳ ಗ್ರಹಕ್ಕೆ
ತೇಜಸ್ಸನ್ನು ಬಲವನ್ನು ತುಂಬುವವಳು ಭೂದೇವಿ. ಆದ್ದರಿಂದ ಈ 500 ಎಕರೆ ನಂದು ಅಂತೀವಿ, ಈ ಜಮದ 500 ಎಕರೆ ನಂದು, ಅದೇ 500 ಎಕರೆ ಓ ಜಮದ ಇನ್ಯಾರಿಗೂ ಆಗಿತ್ತು. ಈ ಮನೆ ನಂದು ಅಂತ ಹೇಳ್ತೀವಿ, ಈ ಮನೆ ನನ್ನ ಹೆಸರು ರಿಜಿಸ್ಟರ್ ಆಗಿದೆ ಅಂತೀವಿ, ಈ ತೋಟ ನನ್ನ ಹೆಸರು ರಿಜಿಸ್ಟರ್ ಆಗಿದೆ ಅಂತೀವಿ, ಈ ಗದ್ದೆ ನನ್ನ ಹೆಸರು ರಿಜಿಸ್ಟರ್ ಆಗಿದೆ ಅಂತೀವಿ. ಈ ಜಮದಿರೋದು ನನಗೆ ಇರೋ ತನಕ ನಾನು ಸತ್ಮೇಲೆ ಇನ್ಯಾರಿಗೂ ರಿಜಿಸ್ಟರ್ ಆಗೋಗುತ್ತೆ. ಈ ಮನೆ ಈ ಗದ್ದೆ ಈ ಹೊಲ ಇನ್ಯಾರಿಗೂ ಆಗಿತ್ತು ಓ ಜಮದಲ್ಲಿ. ನಮ್ಮ ಆರ್ ಟಿ ಸಿ ತೆಗರೆಲ್ಲ ಬರುತ್ತೆ, ಎಂಕಬ್ರನ್ಸ್ ತೆಗ್ಸರೆಲ್ಲ ಬರುತ್ತೆ, ಯಾರ್ಯಾರಿಗಿತ್ತು ಎಲ್ಲಿಂದ ಬಂತು ಅಂತೇಳಿ. ಹಾಗೆ ಯಾವುದೂ ಶಾಶ್ವತ ಅಲ್ಲ. ಒಂದಡಿ ಜಾಗನೂ ಕೂಡ ಕುಜನ ಆಸ್ತಿ, ಒಂದೊಂದಡಿ ಕೂಡ ಭೂದೇವಿ ಆಸ್ತಿ, ಒಂದೊಂದಡಿ ಕೂಡ ರಾಹು ಗ್ರಹದ ಆಸ್ತಿ. ಅದರಿಂದ ಶುಕ್ರ ರಾಹು ಮಂಗಳ ಇವ್ರದ್ದು ಬಹಳ ಆಶೀರ್ವಾದ ಇದ್ರೆ ಮಾತ್ರ ವಂಶಪಾರಂಪರವಾಗಿ ಅಖಂಡ ಲಕ್ಷ್ಮಿ, ಅದಕ್ಕೆ ದೀರ್ಘಲಕ್ಷ್ಮಿ ಅಂತಾರೆ. ಕುಬೇರ ಲಕ್ಷ್ಮಿ ಅಂದರೆ ಲಂಚ ತೊಗೊಂಡು ಸಂಪಾದನೆ ಮಾಡಿಟ್ಟಿರೋ ಆಸ್ತಿ, ಅಖಂಡ ಲಕ್ಷ್ಮಿ ಅಂದರೆ ನಮ್ಮ ತಾತ ಮುತ್ತಾತಂದರು ಬಂದಂಥ ಆಸ್ತಿ, ಅದು ತಲೆತಲೆಮಾರಿಗೂ ಉಳಿಸ್ಕೊಂಡು ಹೋಗುತ್ತೆ. ಇಲ್ಲಿ ನಾನೇನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಗಳಿಸಿರೋ ಆಸ್ತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡ್ಬಿಡ್ತೀವಿ ಕೆಲವು ಟೈಮು, ಅಸೂಯೆಯಿಂದ, ಅಹಂಕಾರದಿಂದ, ದುರಾಸೆಯಿಂದ. ಈ ಮೂರು ಹೆಚ್ಚಾದಾಗ ರಾಹು, ಕುಜ ಮತ್ತು ವರಹಸ್ವಾಮಿ ಭೂದೇವಿ, ಈ ಮೂರು ಕೃಪಾ ಕಟಾಕ್ಷ ಮಿಸ್ ಆಯಿತು ಅಂತಂದರೆ, ನಾವೇನು ಗಳಿಸೋ ಅದರಿಂದಲೇ ನಮಗೆ ಕಾಯಿಲೆ, ಏನು ಗಳಿಸೋ ಅದರಿಂದಲೇ ನರಳಾಟ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಸುತ್ತಾಡಿ ಸುತ್ತಾಡಿ ನರಳಿ ನರಳಿ ಒಂದಿನ ಪ್ರಾಣ ಬಿಡಬೇಕು. ಆ ಲೆವೆಲ್ ತಂದಿಡುತ್ತೆ ಈ ಗ್ರಹಗಳು. ಯಾತಕ್ಕೆ, ಏನು ಕರ್ಮ ಮಾಡಿದರೆ ಹಿಂಗಾಗತ್ತೆ? ಹಾಗಾದರೆ ನಾವು ಗಳಿಸಿರೋ ಆಸ್ತಿ ಮುಂದಿನ ಜನ್ರೇಷನ್ಗೂ ಹೋಗಬೇಕಪ್ಪ. ನಾನು ಒಂದು ಎಕರೆ ಜಮೀನು ಸಂಪಾದನೆ ಮಾಡಿದ್ರೆ ಮೊಮ್ಮಕ್ಕಳಲ್ಲೂ 500 ಎಕರೆ ಜಮೀನು ಸಂಪಾದನೆ ಮಾಡೋದು, ನಾನು ಒಂದು ಮನೆ ಕಟ್ಸೋಕ್ಕೆ ಏನು ಒಂದು ಅಪಾರ್ಟ್ಮೆಂಟ್ 70 ಮನೆ ಕಟ್ಟಿದ್ದಾನೆ, ಯಾವರಿಂದ? ನಾನು ಮಾಡೋ ಪುಣ್ಯ ಫಲದಿಂದ. ನಾನು ಮಾಡಿದ್ದೆ ಅನ್ಯಾಯ ಮಾರ್ಗದಲ್ಲಾದರೆ ನಾನಿದ್ದಂಗೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ, ನನ್ನ ಮಕ್ಕಳಿಗೆ ಒಂದು ಅಡಿ ಜಾಗ ಸಿಗೋದಿಲ್ಲ. ಮನುಷ್ಯ ಇರೋದೆಲ್ಲ ನನಗೆ ಬೇಕು ಅಂತಾನೆ. ನಂತರ 1 ಕೋಟಿ ಇದೆ ಅಂತ ಇಟ್ಕೊಳ್ಳಿ, 1 ಕೋಟಿ ಸಾಲಲ್ವಲ್ಲ, ಇನ್ನೂ 1-2 ಕೋಟಿ ಮಾಡಬೇಕು ಅಂತ ಆಸೆ. ಆಸೆ ಜಾಸ್ತಿ ಆದಷ್ಟು ದುರಹಂಕಾರ. ಯಾವಾಗ ಆಸೆ ಜಾಸ್ತಿ ಆಯಿತು ಶುಕ್ರ, ದುರಹಂಕಾರ ಯಾವಾಗ ಜಾಸ್ತಿ ಆಯಿತು ಮಂಗಳ ಗ್ರಹ. ಇವನ್ನೆಲ್ಲರೂ ಸಂಹಾರ ಮಾಡೋನು ರಾಹು. ನನಗೆ ಯಾರೋ ಒಬ್ಬರು ಮೋಸ ಮಾಡಿಬಿಟ್ರು, ಹೊಟ್ಟೆ ಕಿಚ್ಚು ಬಂತು, ರಾತ್ರಿ ಹೋಗಿ ಅವನ ಭೂಮಿಗೆ ಹುಲ್ಲಿನ ಮೆದೇನೋ ಗಿಡಗಳು ಮರಗಳು ಸುಟ್ಟಾಕ್ಬಿಡ್ತೀನಿ, ಬೆಂಕಿ ಹಾಕ್ಬಿಡ್ತೀನಿ, ರಾತ್ರಿ ಹೋದ್ರೆ ಅವ್ರ ಮನೆಗೆ ಬೆಂಕಿ ಹಾಕ್ಬಿಡ್ತೀನಿ, ಗೋಡನ್ಗೆ ಬೆಂಕಿ ಹಾಕ್ಬಿಡ್ತೀನಿ, ಫ್ಯಾಕ್ಟ್ರಿಗೆ ಬೆಂಕಿ ಹಾಕ್ಬಿಡ್ತೀನಿ, ಬೆಂಕಿ ಹಾಕಿ ನನ್ನ ಆಸೆಯೆಲ್ಲ ತೀರಿಸ್ಕೊಂಬಿಡ್ತೀನಿ. ಹೊಲ, ಗದ್ದೆ, ಮನೆ ಮತ್ತು ಗೋಡನ್ಗಳು, ವಾಸ ಮಾಡುವಂಥ ಸ್ಥಳ, ಹಸು ಗೋಶಾಲೆಗೆ ಬೆಂಕಿ ಹಾಕ್ಬಿಡೋದು, ಹೀಗೆ ಬೆಂಕಿ ಹಾಕಿ ನನ್ನ ಆಸೆನ ನೆರವೇರಿಸ್ಕೊಂಬಿಟ್ಟಿರ್ತೀನಿ. ಒಂದು ಮಾಟ ಮಂತ್ರ ತಂತ್ರ ಮಾಡಿ ಆ ಭೂಮಿ ಒಳಗೆ ಬರಬಾರ್ದು. ಅವನು ವ್ಯವಸಾಯ ಮಾಡೋಕ್ಕೆ ಆಸೆ ಇಲ್ಲ, ಮನೆಗೆ ಒಳಗೆ ಹೋಗಿರೋಕ್ಕೆ ಆಸೆ ಇಲ್ಲ, ಗದ್ದೆ ನೋಡ್ಕೊಳ್ಳೋಕೆ ಆಸೆ ಇಲ್ಲ, ತೋಟ ನೋಡ್ಕೊಳ್ಳೋಕೆ ಆಸೆ ಇಲ್ಲ, ಆ ಕಡೆ ಮನಸ್ಸೇ ಇಲ್ಲ, ಪಾಳು ಬಿದ್ದೋಗ್ತಿದೆ, ಎಲ್ಲ ಭೂಮಿ ಬರಡಾಗ್ತಿದೆ. ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿ ಅವನ ಭೂಮಿಗೆ ಬರಬಾರ್ದು ಅಂತ ಏನೋ ತಂತ್ರಗಳನ್ನು ನಾನು ಓಜ್ಜಮದಲ್ಲಿ ಮಾಡಿದರೆ, ಒಂದು ಹೊಲ ಗದ್ದೆ ಮನೆಗಳಿಗೆ ಬೆಂಕಿ ಹಾಕಿದರೆ ಹೊಟ್ಟೆ ಕಿಚ್ಚಿಂದ, ಎರಡನೇದು ಅವನು ಆ ಮನೆ ನನಗೆ ಬರಲಿ, ಆ ಹೊಲ ನನಗೆ ಬರಲಿ, ಆ ಜಮೀನು ನನಗೆ ಬರಲಿ, ಆ ತೋಟದ ಮನೆಯೂ ನನಗೆ ಬರಲಿ, ನನಗೆ ಬರೋಂಗೆ ಮಾಡಬೇಕು, ಇಲ್ಲ ಅವ್ನು ಸತ್ತೋಬೇಕು, ಹೆಂಗಾರು ಮಾಡಿ ಅದನ್ನ ಪಡಿಬೇಕು ಅಂತೇಳಿ ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ಭೂ ವಶೀಕರಣ, ಭೂಮಿ ವಶೀಕರಣ, ಗೃಹ ವಶೀಕರಣ ಈ ಥರ ಏನಾದ್ರು ಮಾಡಿದರೆ. ಮೂರನೇದು ಬೆಳೆಯೋ ಪದಾರ್ಥಗಳನ್ನು, ಭತ್ತ ಇರ್ಬೋದು, ಕಬ್ಬಿರ್ಬೋದು, ಅಥವಾ ಏನೋ ಹೂವು, ದ್ರಾಕ್ಷಿ, ಹಣ್ಣುಗಳು, ಇದಕ್ಕೆ ಆ ಜಾಗಕ್ಕೆ ಕ್ರಿಮಿ ಕೀಟಗಳಿಂದ ಸಾತೋಬೇಕು ಆ ಫಲಸು, ಆ ಬೆಳೆ, ಆ ಬೆಳೆ, ಆ ಬೆಳೆ ಬರಲೇಬಾರ್ದು ಅಂತೇಳಿ ವಿಷಗಳನ್ನು ಕೆಮಿಕಲ್ಸ್ ಹಾಕಿ ಇದು ಮಾಡಿಬಿಡೋದು. ಆಮೇಲೆ ಇದಕ್ಕಿದ್ದಾಗೆ ಆ ಜಾಗಕ್ಕೆ ಹೋಗದಂಗೆ ಮಾಡೋದು, ರೌಡಿಸಮ್ ಮಾಡೋದು, ಒಡೆಯೋ ಬಡ್ದು ಕಳಿಸ್ಬಿಡೋದು, ನೀವು ಬರಬೇಡ ಇದು, ಆಮೇಲೆ ಆ ರಸ್ತೆನೇ ದಾರಿನೇ ಬಿಡಲ್ಲ, ನನ್ನ ಗದ್ದೆ ಮೇಲೆ ನೀನು ಹೋಗೋಂಗಿಲ್ಲ, ನಿನ್ನದು ಗದ್ದೆಗೆ ನಾ ರಸ್ತೆ ಕೊಡಲ್ಲ, ನಿನ್ನ ಹೊಲಕ್ಕೆ ನಾ ರಸ್ತೆ ಬಿಡಲ್ಲ, ನಿನ್ನ ತೋಟಕ್ಕೆ ನಾ ರಸ್ತೆ ಬಿಡಲ್ಲ ಅಂತೇಳಿ ಸರ್ಕಾರ ಮುಖಾಂತರ ಅಲ್ಲಿಗೆ ಕಾಲ್ದಾರಿ ಇದ್ದರೂ ರಸ್ತೆ ಇದ್ದರೂ ಕೂಡ ರಸ್ತೆನ ಬಂದ್ ಮಾಡಿ ಬೇಕು ಅಂತ ತೊಂದರೆ ಕೊಟ್ಟು ಅವ್ರ ಶಾಪಕ್ಕೆ ಗುರಿಯಾಗಿರ್ತಲ್ಲ ಅಂಥವ್ರಿಗೆಲ್ಲ ಈ ಬರ್ತಲ್ಲಿ ತೋಟ ಕಾಯೋರು, ಹೊಲ ಗದ್ದೆ ಕಾಯೋರು ಹೊಲದಲ್ಲೇ ಬಿದ್ದು ಒದ್ದಾಡಬೇಕು, ಗದ್ದೆಲ್ಲೇ ಬಿದ್ದು ಒದ್ದಾಡಬೇಕು, ಮತ್ತು ಅವರಿಗೆ ಎಷ್ಟೇ ಜನ್ಮ ಎತ್ತಿದ್ರು ಕೂಡ ಒಂದಡಿ ಜಾಗಕ್ಕೆ ಸಂಪಾದನೆ ಮಾಡೋಷ್ಟು ಕೆಪ್ಯಾಸಿಟಿ ಇರೋದಿಲ್ಲ. ದಾರಿದ್ರ ಲಕ್ಷ್ಮಿ, ರಾಹು, ಮಂಗಳ ಮತ್ತು ಶುಕ್ರ, ಈ ಮೂರು ಶಾಪ ಇರ್ತದೆ.
ಯಾರು ಓ ಜಮದಲ್ಲಿ ಅಥವಾ ಈ ಜಮದಲ್ಲಿ ಭೂಮಿಗೆ ಹುಲ್ಲಿನ ಮೆದೆಗೆ ಬೆಂಕಿ ಹಾಕ್ತಾರೆ ತೋಟ ಗದ್ದೆಗಳಿಗೆ ಬೆಂಕಿ ಹಾಕ್ಬಿಡೋದು ಹೊಟ್ಟೆ ಕಿಚ್ಚಿಗೆ ಮನೆ ಬೆಂಕಿ ಹಾಕ್ಬಿಡೋದು ಶೆಡ್ಗೆ ಬೆಂಕಿ ಹಾಕ್ಸೋ ಇದು ಮಾಡ್ಬಿಡೋದು ಬೆಂಕಿ ಹಾಕ್ಬಿಟ್ಟು ಅವನ ಖಾಲಿ ಮಾಡ್ಸೋಂಗೆ ಮಾಡೋದು ಹೀಗೆ ವಾಸ ಮಾಡುವಂಥ ಮನೆಗಳು ತೋಟ ಮನೆ ಗದ್ದೆಗಳಲ್ಲಿ ಅವ್ರಿಗೆ ಹಿಂಸೆ ಕೊಟ್ಟು ಬೆಂಕಿ ಹಾಕಿದರೆ ಅಥವಾ ಅವ್ರು ಹೊಡೆದು ಬಡ್ದು ಹಿಂಸೆ ಮಾಡಿದರೆ ಮಾಟಮಂತ್ರ ತಂತ್ರಗಳು ಮಾಡಿದರೆ ಭೂಮಿಗೆ ಹೊಲ ಗದ್ದೆ ಮನೆಗಳಿಗೆ ಭೂಮಿಗೆ ಮಾಟಮಂತ್ರ ಮಾಡಿದರೆ ಈ ಥರ ದೋಷ ಯಾವ್ದಾದ್ರು ಓದ್ ಜಮದಲ್ಲಿ ಮಾಡಿದರೆ ಈ ಜಮದಲ್ಲಿ ಅವ್ರಿಗೆ ಒಂದು ತುತ್ತು ಅನ್ನ ಸಿಗೋದಿಲ್ಲ ಆ ದರಿದ್ರ ಜಾತಕರು ಹುಟ್ಬಿಡ್ತಾರೆ ಎರಡನೇದು ಈ ಜಮದಲ್ಲಿ ಆ ಥರ ಏನಾರು ಮಾಡಿದರೆ ನೀವು ಏನೇನು ಗಳಿಸಿದ್ದೀರೋ ಅದು ಯಾವುದು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪಡೆಯೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಣ್ಮುಂದೇನೆ ಮಕ್ಕಳು ಸತ್ತೋಗ್ತಾರೆ ಇಲ್ಲ ನಿಮ್ಮ ಕಣ್ಮುಂದೇ ನೀವೇ ನಿಮ್ಮ ಮಕ್ಕಳು ಕಳೆದು ಹಾಳು ಮಾಡಿಬಿಡ್ತಾರೆ ಅವನು ಯಾರೋ ಒಬ್ಬ ಮೋಸ ಮಾಡಿಬಿಡು ಬ್ರೋಕರು ಇದೇ ಥರ ಮೋಸ ಮಾಡಿ ಮಾಡಿ ಹಿಂಸೆ ಕೊಟ್ಟು ಮನೆಯಲ್ಲೇ ಖಾಲಿ ಮಾಡಿಸಿ ಆ ಮನೇಲಿ ದೆವ್ವ ಇದೆ ಆ ಮನೆ ಸರಿ ಇಲ್ಲ ಅಲ್ಲಿ ಹೋದವ್ರಿಗೆಲ್ಲ ಸತ್ತೋಗ್ತೈತೆ ಚಾಡಿ ಹೇಳಿ ಆ ಮನೇನ 80ರಿಂದ 1 ಕೋಟಿ ಬೆಳೆ ಬಾಳೋ ಮನೇನ 30 ಲಕ್ಷಕ್ಕೆ ಬರೆಸಿ ಹೊಡೆದು ಬಡ್ದು ಆಮೇಲೆ ಒಂದು ಸಂಪಾದನೆ ಮಾಡ್ದ ಆ ಮನೆಗೆ ಹೋದ ತಕ್ಷಣವೇ ಅವನು ಹೆಂಡತಿ ಹಂಗೆ ಸತ್ತೋದು ಒಂದು ವಾರಕ್ಕೆ ಆ ಮನೆಗೆ ಹೋದ ಒಂದು ವಾರಕ್ಕೆ ಹೆಂಡತಿ ಸತ್ತು ಅದಾದ 6 ತಿಂಗಳಿಗೆ ಅವ್ರ ಮಗ ಫೇಲ್ ಆಯಿತು ಅಂತೇಳಿ ಏನಾಕೊಂಡು ಸತ್ತೋದ ಇನ್ನು ಯಾವ ಸುಖಕ್ಕೆ ಇವನು ಮನೆ ಬೇಕು ಮನೆಗೆ ಬೆಂಕಿ ಇಡೋದು ಹೊಲ ಗದ್ದೆಗಳ ಬೆಂಕಿ ಇಡೋದು ಮೋಸ ಮಾಡಿ ಅವ್ರಿಗೆಲ್ಲ ಹಿಂಸೆ ಕೊಟ್ಟ ಜಾಗ ಖಾಲಿ ಮಾಡಿಸೋದು ಈ ಥರ ಬೆಂಕಿ ಅನಾಹುತಗಳನ್ನು ಸೃಷ್ಟಿ ಮಾಡಿ ಓ ಜಮ್ ನಾವು ಸತ್ತೋಗಿದ್ರೆ ಈ ಜಮ್ದಲ್ಲಿ ನಾವು ಏಳಿಗೆ ಆಗಲ್ಲ ಈ ಜಮ್ದಲ್ಲಿ ನಾವು ಯಾರ್ಯಾರು ಈ ಥರ ಮಾಡಿದಿರೋ ಅವರೆಲ್ಲರೂ ಅಗ್ನಿ ದುರಂತದಲ್ಲೇ ಸಾವಾಗಿ ಬರುತ್ತೆ ಆ ವಂಶ ಪೂರ್ತಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು ಎಲೆಕ್ಟ್ರಿಕ್ ಸ್ವಿಚ್ ಮುಟ್ಟ ತಕ್ಷಣ ಗ್ರೌಂಡ್ ಆಗ್ಬೋದು ಹೋಗ್ತಾವೆ ಕಾರ್ ಬೆಂಕಿ ಎತ್ಕೊಂಡು ಸತ್ತೋಗ್ಬೋದು ಟ್ರೈನಲ್ಲಿ ಬೆಂಕಿ ಎತ್ಕೋಬೋದು ಫ್ಲೈಟ್ ಬೆಂಕಿ ಎತ್ಕೋಬೋದು ಹೀಗೆ ಅಂಥ ಜಾತಕಗಳು ಆ ಮನೇಲಿ ಬರ್ತದೆ ಅದಕ್ಕೆ ಅನ್ಯಾಯ ಮಾರ್ಗದಲ್ಲಿ ಯಾರು ಸಂಪಾದನೆ ಮಾಡ್ಬೋದು ಭೂಮಿ ಮಂಗಳ ಗ್ರಹ ರಾಹು ಬಡಿತದೆ ಯಾರ್ಯಾರು ಈ ಥರ ಬೆಂಕಿ ಹಾಕೋದು ಮನೆಗಳಿಗೆ ಹೊಲ ಗದ್ದೆಗಳಿಗೆ ಬೆಂಕಿ ಹಾಕಿದಿರೋ ಅವ್ರಿಗೆ ಈ ಜಮದಲ್ಲಿ ಆ ಕರ್ಮ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರು ನೊಂದಿದಾರೋ ಅಯ್ಯೋ ನನ್ನ ಗದ್ದೆಗೆ ಬೆಂಕಿ ಹಾಕ್ಬಿಟ್ಟ ನನ್ನ ಹೊಲಕ್ಕೆ ಬೆಂಕಿ ಹಾಕ್ಬಿಟ್ಟ ನನ್ನ ಮನೆಗೆ ಬೆಂಕಿ ಹಾಕ್ತಾ ಯಾರು ಹಾಕೋದ್ರು ಗೊತ್ತಿಲ್ಲ ನನಗೆ ಬೆಂಕಿ ಹಾಕಿ ನನ್ನೆಲ್ಲ ಬೀದಿ ತಂದುಬಿಟ್ಟ ಅಂತ ಯಾರು ಕಣ್ಣಲ್ಲಿ ನೀರು ಹಾಕಿ ಅಳ್ತಿದಾರೋ ಅವ್ರ ಶಾಪ ಆ ವಂಶಕ್ಕೆ ತಟ್ಟಿಬಿಡುತ್ತೆ ಯಾರ್ಯಾರು ಭೂಮಿ ವಿಚಾರದಲ್ಲಿ ಈ ಥರ ದೋಷ ನರಳ್ತಿದ್ದಾರೋ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದರೂ ನ್ಯಾಯ ಇಲ್ಲ ಕೋರ್ಟ್ಗೆ ಹೋದರೂ ನ್ಯಾಯ ಇಲ್ಲ ಎಲ್ಲಿ ಹೋದ್ರೆ ಅವ್ರಿಗೆ ನ್ಯಾಯ ಇಲ್ಲ ಯಾಕಂದರೆ ಅಮಾಯಕರು ಬೇಕು ಅಂತ ದೊಡ್ಡ ದೊಡ್ಡ ಪವರ್ ಇರೋರು ಅಧಿಕಾರದಲ್ಲಿರೋರು ಪಾಪ ಅಮಾಯಕರಿಗೆ ಗದ್ದೆಗಳಿಗೆ ಬೆಂಕಿ ಹಾಕೋದು ಮನೆಗಳಿಗೆ ಬೆಂಕಿ ಇಡಿಸೋದು ಇದಕ್ಕಿದ್ದಾಗೆ ಕೋಳಿ ಫಾರ್ಮ್ ಬೆಂಕಿ ಹಾಕ್ಸ್ಬಿಡೋದು ಇಲ್ಲ ಮಾಟಮಂತ್ರ ಮಾಡಿಸಿ ಅವ್ನು ಊರೇ ಖಾಲಿ ಮಾಡಿಸಿ ಆ ಜಮೀನೆಲ್ಲ ನನಗೆ ಬರಲಿ ಅನ್ನೋದು ಒಂದು ಆಟದಲ್ಲಿ ಈ ಕತಂತ್ರ ಕುತಂತ್ರಗಳು ಮಾಡೋವಂಥವ್ರು ಏನಾದ್ರು ಇದ್ದರೆ ನಿಮ್ಮ ಜಾತಕದಲ್ಲಿ ಈಗ ಅನುಭವಿಸಿದರೆ ಅದು ಸೂಕ್ತ ಪರಿಹಾರ ಏನು ಗೊತ್ತಾ ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಏಕೆಂದರೆ ಇವತ್ತು ಅಮಾಯಕರು ಜೈಲಿಗೆ ಹೋದರು ಕೋರ್ಟ್ಗೆ ಹೋದರು ಪೊಲೀಸ್ ಸ್ಟೇಷನ್ಗೆ ಹೋದರೂ ನ್ಯಾಯ ಸಿಗ್ತಿಲ್ಲ ಹಾಗೆ ಸಿಗೋದೆಲ್ಲಿ ನ್ಯಾಯ ಮೇಘಡೊಬ್ಬನ ಹತ್ರ ಅವನಿಗೆ ನಾವು ಶರಣಾಗಬೇಕು ಯಾವ ಕಾನೂನು ಭಗವಂತನ ಕೃಪಾದೃಷ್ಟಿ ಮುಂದೆ ಯಾವ ಕಾನೂನು ಏನೂ ಇಲ್ಲ ಅದರಿಂದ ಭಗವಂತನನ್ನೇ ನಮ್ಮ ನ್ಯಾಯಾಧೀಶ ಭಗವಂತನೇ ನನ್ನ ಲಾಯರು ಭಗವಂತನೇ ನನಗೆ ಆಪದ ಬಾಂಧವ ಅಂತ ನಾವು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿದ್ದಾದರೆ ತೀರ್ಪು ನಿಧಾನವಾಗಿ ಸಿಗ್ಬೋದು ಅದು ಶಾಶ್ವತವಾದ ತೀರ್ಪು ನನ್ನ ಹತ್ರ ಒಬ್ಬರು ಬಂದರು ನಮ್ಮದು ಹೂ ತೋಟಕ್ಕೆ ಬೆಂಕಿ ಹಾಕ್ಬಿಟ್ರಂತೆ ಪಾಪ ಚಿಂತಾಮಣಿ ಹತ್ರ ಯಾವುದೋ ಹೂ ಬೆಳೆದಿದ್ರಂತೆ ಬೆಂಕಿ ಹಾಕ್ಬಿಟ್ರಂತೆ ಹೊಟ್ಟೆ ಕಿಚ್ಚಿಗೆ ಅವರವರಲ್ಲೇ ಅಣ್ಣ ತಮ್ಮಂದಿರಲ್ಲೇ ಗಲಾಟೆ ಆಗಿ ಇನ್ನೊಬ್ರು ಯಾರೋ ಬೆಳೆದ್ರು ದ್ರಾಕ್ಷಿ ಬೆಳೆದಿದ್ವಿ ಇದ್ದಕ್ಕಿದ್ದಾಗೆ ಬೆಂಕಿ ಹಾಕ್ಬಿಟ್ರು ಅಲ್ಲಿ ಬೆಂಕಿ ಬೀಳೋದು ಸಮಯ ಇಲ್ಲ ಅದು ಹೆಂಗೆ ಉದ್ಧಾರ ಆಗ್ತೀವಿ ನೋಡ್ತೀನಿ ಅಂತ ಹೇಳಿದ್ದಂತೆ 6 ತಿಂಗಳು ನೋಡಿದ್ರೆ ಆಗಲೇ ಬೆಂಕಿ ಹಾಕ್ಬಿಟ್ಟ ಅವ್ರ ಪಾಪ ಸಾಕ್ಷಿ ಇಲ್ಲದೆ ಯಾರನ್ನೂ ಕಂಪ್ಲೇಂಟ್ ಕೊಡೋಕ್ಕಾಗ್ತಿಲ್ಲ ಹೀಗೆ ಇಷ್ಟೆಲ್ಲ ಮಾಡ್ತಾರೆ ಬೆಂಕಿ ಹಾಕೋದು ಮಾಟಮಂತ್ರ ಮಾಡಿಸೋ ಇವರೆಲ್ಲ 5 ವರ್ಷ ಬದುಕ್ತಾರೆ ಆ ಜಗತ್ತಿನಲ್ಲಿ ಅಥವಾ ಇಷ್ಟೆಲ್ಲ ಮಾಡಿ ಸಂಪಾದನೆ ಮಾಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ದಕ್ಸೋ ಅಂದ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ ಇಲ್ಲ ಅದಕ್ಕೆ ಯಾರಿಗೂ ಮೋಸ ಮಾಡಬೇಡಿ ಜಗತ್ತಿನಲ್ಲಿ ಇರೋ ಒಂದು ಯಾಕೆಂದರೆ ನಮಗೆ ಟೈಮ್ ಹೆಚ್ಚಿಗೆ ಇಲ್ಲ ಯಾವಾಗ ಸತ್ತೋಗ್ತೀವಿ ಗೊತ್ತಿಲ್ಲ ನಮ್ಮ ಅಕೌಂಟಲ್ಲಿ ಟೈಮ್ ಹೆಚ್ಚಿಗೆ ಇಲ್ಲ ಇರೋ ಟೈಮಲ್ಲಿ ಒಳ್ಳೇದು ಮಾಡಿ ಸತ್ತೋಗೋಣ ಯಾವ ಭೂಮಿನೂ ಶಾಶ್ವತ ಇಲ್ಲ ಪ್ರಳಯ ಆದರೆ ಯಾರ್ಯಾರ ಆಸ್ತಿನೂ ಒಳ್ಳೆ ಹೊಟ್ಟೋಗುತ್ತೆ ನೋಡಿ ಕೊಡಗಿನಲ್ಲಿ ಲಾಸ್ಟ್ ಇಯರ್ ತುಂಬ ಭೂಕಂಪದಲ್ಲಿ ಸುನಾಮಿ ನೀರು ಬಂದು ಮಳೆ ಜಾಸ್ತಿಯಾಗಿ ಎಲ್ಲ ಭೂಮಿಗೆಲ್ಲ ನೆಲಸಮಾಗುತ್ತೆ ಯಾರು ಯಾರು ಹೊಲ ಗದ್ದೆ ತೋಟ ಎಲ್ಲಿದೆ ಗೊತ್ತಾಗ್ತಿಲ್ಲ ಆ ಲೆವೆಲ್ ಬಂದುಬಿಡ್ತು ಅದರಿಂದ ಇರೋಷ್ಟು ಸಹ ನಾವು ಯಾರಿಗೂ ತೊಂದರೆ ಕೊಡೋದ್ಬಾರ್ದು ಅದರಲ್ಲೂ ಭೂಮಿ ಸರ್ಪದೋಷ ಬರೋಕ್ಕೂ ಇದು ಒಂದು ಕಾರಣ ಯಾಕೆಂದರೆ ಭೂಮಿ ಮಂಗಳ ಗ್ರಹ ಮಂಗಳ ಯಾರು ಸರ್ಪದೋಷಕ್ಕೆ ಕುಜ ಅದರಿಂದ ನಾವು ಯಾವತ್ತು ತೋಟ ಹೊಲ ಗದ್ದೆ ಭೂಮಿ ವಿಚಾರದಲ್ಲಿ ನೋಡಿ ಒಂದು ಅಡಿ ಜಾಗ ಆವರಿಸ್ಕೊಂಬಿಟ್ಟು ನಂದು ಅಂತ ಹೋದ ಪಾಪ ಅವನು ಅಮಾಯಕರು ಪಾಪ ಬಡವರು ಕೋರ್ಟ್ ಕಲಿಸ್ದ 5 ವರ್ಷ ಕೊನೆಗೆ ಅವರು ಯಾವುದೋ ಒಂದು ಮಂತ್ರತಂತ್ರ ಮಾಡಿ ಕೊನೆಗೆ ಅವನಿಗೆ ಅರ್ಧ ಶರೀರ ಲಕ್ವ ಬಂದುಬಿಡ್ತು ಅಮಾಯಕರಿಗೆ 10 ಅಡಿ 3 ಅಡಿ ಜಾಗ ಆವರಿಸ್ಕೊಂಬಿಟ್ಟು ಬೇಲಿ ಹಾಕೊಂಬಿಟ್ಟಿದ್ದಾನೆ ನಂದು ಅಂತ ಎಲ್ಲಿ ಕೊನೆಗೆ ನೋಡತಕ್ಕ ನೋಡಿದ್ರು
ದೇವ್ರ ಪ್ರಾರ್ಥನೆ ಮಾಡಿದ್ರು. ಈಗ ಅವನ ಅರ್ಧ ಶರೀರ ಕೈ ಕಾಲು ಮುಖ ಎಲ್ಲ ಸೇದೋಗ್ಬಿಟ್ಟಿದೆ, ಅವನು ಎದ್ದೋಳೋಕ್ಕಾಗಲ್ಲ. ಮೂರಡಿ ಕಾಂಪೌಂಡ್ ಹಾಕೊಂಡ್ಬಿಟ್ಟ, ಬೇಲಿ ಹಾಕೊಂಡ, ಈಗ ಅನುಭವಿಸೋಕ್ಕಾಗ್ತಿದೆಯಾ? ಇದನ್ನು ನೋಡಿ 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 ಕೊನೆಗೆ ಅವನ ಹೆಂಡತಿ ಡಯಾಬಿಟಿಸ್ ಬಂತು. ಇದಕ್ಕೆ ಬಿ ಪಿ ಜಾಸ್ತಿ, ಅವಳು ಸತ್ತೋದ್ಲು. ಈ ಹೆಂಡತಿ ಸತ್ತು, ಇವನಿಗೆ ಅರ್ಧ ಕೈ ಕಾಲು ಅರ್ಧ ಶರೀರ ಸೇದೋಗ್ಬಿಟ್ಟು ಮನೆ ಮಲಗಿದ್ದಾನೆ. ಮಕ್ಕಳು ಅವನು ಎದ್ದುಕೊಂಡು ಕರ್ಕೊಂಡು ಟಾಯ್ಲೆಟ್ ಕೂರಿಸ್ಬೇಕು, ಎತ್ಕೊಂಬರ್ಬೇಕು, ಸ್ನಾನ ಮಾಡಿಸ್ಬೇಕು, ಎತ್ಕೊಂಬರ್ಬೇಕು. ಏನು ಪ್ರಯೋಜನ? ಮೂರಡಿ ಗೋಡೆ ಬೇಲಿ ಹಾಕೊಂಬಿಟ್ಟು ಓಡಾಡೋಕ್ಕೆ ಬಿಡಲಿಲ್ಲ ಜಮೀನಿಗೆ. ಆ ರೀತಿ ತೊಂದರೆ ಕೊಟ್ಟ ಅಂತವನು. ಅವನಿಗೇನು ಸಿಕ್ತು? ಭಾರತ ರತ್ನ ಕೊಟ್ರ ಇಲ್ಲ ಪದ್ಮಭೂಷಣ ಅಂತ ಅವಾರ್ಡ್ ಬಂತ? ಇಲ್ಲ. ಭೂಮಿ ಮಂಗಳ ಪಾಠ ಕಲಿಸತ್ತೆ. ಇವನು ಮೂರಡಿ ಬೇಲಿ ಹಾಕೊಂಡ, ಇನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಸರ್ಪದೋಷ ಬಂತು. ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಹೊಲ ಗದ್ದೆ ಮನೆಗಳಲ್ಲಿ ಮೋಸ ಮಾಡ್ತಿದ್ದಾರೋ ಅವರಿಗೆ ಸರ್ಪದೋಷಕ್ಕೆ ಬಂದ್ಬಿಡ್ತದೆ. ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳೆಲ್ಲ ಸರ್ಪದೋಷದಲ್ಲಿ ಬರುತ್ತದೆ. ಭೂಮಿ ವಿಚಾರದಲ್ಲಿ ಸರ್ಪದೋಷ ಯಾವುದು ಗೊತ್ತಾ? ಶಂಖಪಾಲ ಅಂತ ಒಂದು ಸರ್ಪದೋಷಕ್ಕೆ ಗುರಿಯಾಗಿಬಿಡ್ತಾರೆ. ಆ ವಂಶಿಕ ಅವ್ರ ತಲೆಯಿಂದ ಮುಂದಿನ ಜನರೇಷನ್ವರೆಗೂ ಶಂಖಪಾಲ ಕಾಳ ಸರ್ಪದೋಷ. ಸ್ವಂತ ಮನೆ ಇಲ್ಲ, ಎಲ್ಲೂ ಅವ್ರಿಗೆ ಶಾಶ್ವತ ನೆಲೆ ಇರಲ್ಲ, ವಲಸೆ ಜೀವನ ಈ ರೀತಿ ಬಂದ್ಬಿಡುತ್ತೆ. ಅದಕ್ಕೆ ಕರ್ಮ ಸಿದ್ಧಾಂತ ಭಾಳ ಸ್ಟ್ರಾಂಗ್. ನಮ್ಮ ಇಂಡಿಯನ್ ಅಮೆಂಡ್ಮೆಂಟ್ ಬಾರ್ಡ್ ಇರ್ಬೋದು, ಸಂವಿಧಾನ ಇರ್ಬೋದು, ಏನೇ ರೂಲ್ಸ್ ಎಲ್ಲ ಮಾಡಿರ್ಬೋದು, ಅದಕ್ಕೆ ಮೀರಿದ್ದು ಕರ್ಮ. ಆ ಕರ್ಮ ರಿಗ್ರೆಷನ್ ತೀರಿ, ಕರ್ಮ ಸಿದ್ಧಾಂತ ನಾವು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಅವನು ಬರೆದಿರೋ ಬೈಬಲ್, ಅವನು ಬರೆದಿರೋ ಒಂದು ದೊಡ್ಡ ಗ್ರಂಥ, ಅದಲ್ಲಿರೋ ಒಂದು ಅರಳ ಒಂದು ಅಕ್ಷರ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಅದರಿಂದ ಭೂಮಿಗೆ ಬೆಂಕಿ ಇಡೋದು, ಮನೆಗಳಿಗೆ ಬೆಂಕಿ ಇಡೋದು, ಇದು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇಂಥ ಜಾಗದಲ್ಲೇ ಬೆಂಕಿ ಹಾಕ್ಬಿಡೋದು, ಮಾಟಮಂತ್ರ ಮಾಡಿಸೋದು, ಏನಾದ್ರು ಮಾಡಿದರೆ ಅದಕ್ಕೆ ನೀವು ಖಂಡಿತ ಸಫರ್ ಪಡ್ತೀರಾ. ಯಾರ್ಯಾರು ರೈತರು ಅಥವಾ ಯಾರೇ ಆಗಲಿ ಅಮಾಯಕರು, ನಮ್ಮ ಜಮೀನಿಗೆ ಬೆಂಕಿ ಬಿತ್ತು, ಹೊಲಕ್ಕೆ ಬೆಂಕಿ ಬಿತ್ತು, ಮನೆ ಬೆಂಕಿ ಹಾಕಿಬಿಟ್ರು, ನಮ್ಮನ್ನು ಅಲ್ಲ ಸಲದಲ್ಲಿ ಹೆದರ್ಸ್ತಾರೆ, ಬೆದರಿಸ್ತಾರೆ, ನಮಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಯಾರು ನರಳ್ತಿದ್ದಾರೋ ಅವ್ರಿಗೆ ಇವತ್ತು ನಾನು ಕೊಡೋ ಒಂದು ಪರಿಹಾರ ದಯವಿಟ್ಟು ಮಾಡಿ. ಒಂದು, ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೋ ಅವ್ರು ಪೂರ್ತಿ ಸರ್ವನಾಶ ಆಗೋಗ್ಬಿಡ್ತಾರೆ. ಇದು ನನ್ನ 35 ವರ್ಷದ ಅನುಭವದ ಮಾತು. ವರಹ ಪುರಾಣದಲ್ಲಿ, ವರಹ ಸಂಹಿತೆಯಲ್ಲಿ ಒಂದು ವಿಶೇಷವಾದಂಥ ವರಹ ಸ್ವಾಮಿ ಇದ್ದಾರೆ, ಅದು ಯಜ್ಞ ವರಾಹ ಸ್ವಾಮಿ, ಯಜ್ಞ ಅಂತೇಳಿ. ಎಷ್ಟೋ ಜನ ಕೇಳೇ ಇಲ್ಲ ಈ ವರಹ ಸ್ವಾಮಿನ. ಆದಿವರಹ, ಭೂವರಹ, ಈ ಮೂರದು ಯಜ್ಞವರಾಹ ಸ್ವಾಮಿ ಅಂತ. ಇದು ಕರೀಂ ನಗರ ಅಂತೇಳಿ, ಆಂಧ್ರ ಪ್ರದೇಶದಲ್ಲಿ ಗುಡಿನೇ ಇಲ್ಲ, ಓಪನ್ ಆಗಿದೆ ಇದು. ಕರೀಂ ನಗರ ಅಂತೇಳಿ, ಕರೀಂ ಸಿಟಿಗಿಂತ ಆಂಧ್ರ ಪ್ರದೇಶದಲ್ಲಿದೆ, ಅಲ್ಲಿ ಗುಡಿ ಇಲ್ದಿರೋ ಒಂದು ವರಹ ಸ್ವಾಮಿ, ಯಜ್ಞವರಹ ಸ್ವಾಮಿ ಅಂತ. ಯಾರು ಯಜ್ಞ ಅಂದರೆ ಬೆಂಕಿಯಿಂದ ಮಾಡುವಂಥದ್ದು, ಹೊಲಕ್ಕೆ, ಮನೆಗಳಿಗೆ, ಗುಡಿಸ್ಲಿಗೆ, ಹುಲ್ಲಿನ ಮೆದೆಗೆ, ತರಕಾರಿ ಬೆಳೆದಿರೋದು, ಫಲ ಬಿಟ್ಟಿರೋ ಭೂಮಿಗೆ, ಕೋಳಿ ಕುರಿ ಸಾಗಾಣಿಕೆ ಗೋಶಾಲೆಗೆಲ್ಲ ಬೆಂಕಿ ಇಟ್ಟು ತೊಂದರೆ ಕೊಟ್ಟಿರ್ತಾರೋ, ಯಾರು ಮಾಟಮಂತ್ರ ಮಾಡಿಸಿರ್ತಾರೋ ಆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಅಂಥವ್ರು ಸರ್ವನಾಶ ಆಗಬೇಕು ಅಂದರೆ ಯಜ್ಞವರಹ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರಿಗೆ ಕೋರ್ಟಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಸರ್ಕಾರ ಮೂಲಕ ನ್ಯಾಯ ಸಿಕ್ಕಿಲ್ವೋ ಅಂಥ ನೊಂದಂಥ ಜೀವಿಗಳಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇವತ್ತು. ಏನು ಗೊತ್ತಾ? ಯಜ್ಞವರಹ ಸ್ವಾಮಿಯನ್ನು ಧ್ಯಾನ ಮಾಡಿ. ಏನು ಮಾಡಬೇಕು? ಅದಕ್ಕೆ ಗುಡಿ ಇಲ್ಲ, ಯಜ್ಞವರಹ ಅಂತ ಇದೊಂದು ಇದಕ್ಕೋಸ್ಕರವೇ ವರಹ ಸ್ವಾಮಿ ಇರುವಂಥದ್ದು. ನೋಡಿ, ಹೆಬ್ಬೆಟ್ಟು ಮೇಲೆ ಮಧ್ಯದ ಬೆರಳು ಶನಿ, ಹೆಬ್ಬೆಟ್ಟು ಶುಕ್ರ, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ. ಸೂರ್ಯ ಭೂತತ್ವ, ಭೂಮಿ. ಮಂಗಳ ಅದು ಗ್ರಹ ಆಯುಷನ್ನು ಕೊಟ್ಟರು. ಭೂಮಿಗೆ ಆಯುಷ್ ಕೊಡೋನು ಯಾರು? ಮಂಗಳ ಗ್ರಹ. ಅದಕ್ಕೆ ಬಲ ಕೊಡೋನು ಶನಿ. ಶುಕ್ರ ಭೂದೇವಿ. ಎರಡು ಹಿಂಗೆ ಇಟ್ಕೊಂಡು ಹೀಗಿಟ್ಕೋಬೇಕಿದು. ಇದು ವರಹ ಸ್ವಾಮಿ ಅಂತ, ಯಜ್ಞವರಹ ಸ್ವಾಮಿ ಅಂತೇಳಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಕ್ರೋಂ ಭಂ ಹುಂ ಕ್ರೋಢರೂಪಾಯ ಧರಣಿಧರಾಯ ಶ್ರೀಮತೆ ಯಜ್ಞವರಹಾಯ ನಮಃ. ಓಂ ಕ್ರೋಂ ಭಂ ಹುಂ ಕ್ರೋಢರೂಪಾಯ ಧರಣಿಧರಾಯ ಶ್ರೀಮತೆ ಯಜ್ಞವರಹಾಯ ನಮಃ. ಓಂ ಕ್ರೋಂ ಭಂ ಹುಂ ಕ್ರೋಢರೂಪಾಯ ಧರಣಿಧರಾಯ ಶ್ರೀಮತೆ ಯಜ್ಞವರಹಾಯ ನಮಃ ಅನ್ನೋ ಮಂತ್ರನ ದಿನಾ ಹೇಳ್ತಿರ್ಬೇಕು. ಇದು ಮುದ್ರಾ ಮಂತ್ರ ವರಹ ಸ್ವಾಮಿನ. ಯಜ್ಞವರಹ ಸ್ವಾಮಿ ಮಾಡ್ತಾ ಇತ್ತು ಅಂದರೆ ನಿಮಗೆ ಜಮೀನಿಗೆ, ನಿಮ್ಮ ಮನೆಗೆ ಮಾಟ ಮಂತ್ರ ತಂತ್ರ ಮಾಡಿಸಿದ್ರೆ ಈ ಮಂತ್ರ ತೆಗೆದುಬಿಡ್ತದಂತೆ ಪಟ್ಟಂತ. ಯಾರು ಮಾಡಿಸಿದ್ರೂ ಅವ್ರಿಗೆ ರಿವರ್ಸ್ ಹೊಟ್ಟೋಗುತ್ತೆ. ಎರಡನೇದು, ನಿಮ್ಮ ಜಮೀನಿಗೆ ಏನೋ ಬೆಂಕಿ ಗಿಂಕಿ ಹಾಕೋದೇನೋ ತೊಂದರೆ ಕೊಟ್ಟು ಮಾಡ್ತಿದ್ದೆ ಅಂಥ ಕೆಟ್ಟ ಜನಗಳಿಗೆ ಈ ಮಂತ್ರ ಅವ್ರಿಗೆ ಪ್ರಾಬ್ಲಮ್ ಮಾಡಿಬಿಡುತ್ತೆ. ತಂತ್ರ ಏನು? ಹಂದಿ ಇರ್ತದಲ್ಲ, ಹಂದಿಗಳು, ಆ ಹಂದಿ ಹಂದಿ ಸಾಗಾಣಿಕೆ ಮಾಡ್ತಾರಲ್ಲ ಅಂಥ ಜಾಗದಲ್ಲಿ ಹಂದಿಗಳಿಗೆ ಹೋಗಿ ನೀವು ಈ ಫಲ ಹಣ್ಣುಗಳನ್ನು ಕಟ್ ಮಾಡಿ
ಒಂದು 4-5 ಹಣ್ಣುಗಳನ್ನು ಸೀಬೆಹಣ್ಣು ಅಥವಾ ಬಾಳೆಹಣ್ಣು ಈ ಥರ ಒಂದು 5 ಹಣ್ಣುಗಳನ್ನು ಮಾಡಿ ರಸಾಯನ ಅಂತಾರೆ ಆ ರಸಾಯನ ಮಾಡಿ ಹಂದಿಗಳಿಗೆ ಕೊಡಬೇಕಂತೆ ಇದನ್ನು ಇದು ಕೊಡೋದಿಂದ ಯಾವಾಗಲಾರು ಕೊಡ್ತೀರಿ ಇಂಥ ದಿನ ಅಂತಲ್ಲ ಯಾವಾಗಲಾರು ಕೊಡಿ ಜೀವತರ ಒಂದು ಸಲನಾದರೂ ಮಾಡಿದ್ರೆ ಈ ದೋಷದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ತಂತ್ರ ಏನು 5 ವೆರೈಟಿ ಹಣ್ಣು ತಗೊಳ್ಳಿ ಸೇಬು ಕಿತ್ತಲೆಹಣ್ಣು ಬಾಳೆಹಣ್ಣಿಗೆ ನಿಮ್ಗೆ ಯಾವ ಸಿಗುತ್ತೋ ಅದು ಕಟ್ ಮಾಡಿ ರಸ ಮಿಕ್ಸ್ ಮಾಡಿ ಮಾವಟ್ಟು ಹಂದಿಗಳಿಗೆ ಫಲದಾನವನ್ನು ಮಾಡಬೇಕು ಪಂಚಫಲದಾನ ಯಜ್ಞ ವರಹ ಸ್ವಾಮಿಗೆ ಇದನ್ನು ಯಾರು ಮಾಡ್ತಾರೋ ಅವರಿಗೆ ಈ ದೋಷದಿಂದ ಮುಕ್ತರಾಗ್ತಾರೆ ನಿಮಗೆ ತೊಂದರೆ ಕೊಟ್ಟಂಥವ್ರು ಸರ್ವನಾಶ ಆಗ್ತಾರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲು ಮನೆಗೊಬ್ಬ ಮಾಂತ್ರಿಕನಿರಬೇಕು ಮಂತ್ರ ಹೇಳಿ ಹೇಳಿ ಮಂತ್ರ ಸಿದ್ಧಿ ಮಾಡಿ ಇವತ್ತು ಕೋರ್ಟು ಜೈಲು ಪೊಲೀಸ್ ಎಲ್ಲೂ ನಮಗೆ ಸಿಗದಿರೋ ನ್ಯಾಯ ಮಂತ್ರಗಳ ಮೂಲಕ ಸಿಗೋಂಗೆ ಮಾಡಬೇಕು ತಾಂತ್ರಿಕ ತಂತ್ರ ಮಾಡಿ 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 ತಾಂತ್ರಿಕನಾಗಬೇಕು ಯಂತ್ರಗಳ ಮೂಲಕ ನಮ್ಮ ಶಕ್ತಿ ನಮ್ಮನ್ನು ದಿಗ್ಬಂಧನ ಮಾಡ್ಕೋಬೇಕು ಮನೆಗೊಬ್ಬ ವೈದ್ಯನಿರಬೇಕು ಅದಕ್ಕೆ ಮನೆಗೊಬ್ಬ ವೈದ್ಯ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕ ಮನೆಗೊಬ್ಬ ಯಾಂತ್ರಿಕ ಎಲ್ಲಿರ್ತಾನೋ ಆ ಸ್ಥಾನ ಸ್ವರ್ಗ ಅದೇ ವೈಕುಂಠ ಅದೇ ಕೈಲಾಸ ಅದೇ ಬ್ರಹ್ಮಲೋಕ ಅಂತಾರೆ ಅದರಿಂದ ಈ ಥರ ದೋಷ ನೆರಳ್ತಿರೋಂಥವ್ರಿಗೆ ಭೂಮಿ ಸಂಬಂಧಪಟ್ಟಂಥ ಹಗರಣಗಳು ಭೂಮಿಯಿಂದ ನಮಗೆ ಸುಖ ಸಿಗ್ತಿಲ್ಲ ತೊಂದರೆ ಮಾಡ್ತಿದ್ದಾರೆ ಜನ ಅನ್ನೋರಿಗೆ ಇದೊಂದು ವಿದ್ಯೆ ಕಲಿಸಿದ್ದೀನಿ ಇದನ್ನು ಮಾಡಿ ಈ ಜಗತ್ತಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಮುದ್ರಾಮಂತ ತಂತ್ರ ಹಿರಿಯವರು ಕೊಟ್ಟು ಹೋಗಿದ್ದಾರೆ ಅದನ್ನು ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ನೀವು ಕಲಿತು ಇನ್ನೊಬ್ಬರು ಕಲಿಸಿ ಅಂತಲೇ ಈ ಬಂದಿರೋ ವಿದ್ಯೆ ಇದನ್ನು ನೀವು ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ SSBK ಜ್ಞಾನವಾದಂಥ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಾದರು ಅವರು ಯಾರು ಇವತ್ತು ಫೋನು ಮತ್ತು ಲೆಟ್ರು ಬರೀ ಅವಶ್ಯಕತೆ ಇಲ್ಲ www.lakshmishrinivas.in ಅಂತ ನಾನು ಸ್ಕ್ರೀನ್ಮೇಲೆ ತೋರಿಸ್ತಾ ಇದ್ದೀನಿ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನಿಮಗೆ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಜಾತಕ ಇದ್ರೆ ತೊಗೊಂಡು ಬನ್ನಿ ಇಲ್ಲಾಂದ್ರೆ ಪರವಾಗಿಲ್ಲ ಈ ಪಿಡ್ಸು ಕ್ಯಾನ್ಸರು ಮತ್ತು ಲಕ್ವ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕ್ರೋನಿಕ್ ಡಿಸೀಸ್ ಇತ್ತಲ್ಲ ಆ ಥರದವ್ರು ಏನಾದ್ರು ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮ ಇತ್ತು ಅಂದರೆ ಅದು ತೊಗೊಂಡು ಬಂದರೆ ಅದಕ್ಕೂ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.